ಬೆಳಗಾವಿಯ ಸುವರ್ಣ ವಿಧಾನಸೌಧದ ಪಶ್ಚಿಮ ದ್ವಾರದ ಮುಂಭಾಗದ ಆವರಣದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೀರ ರಾಣಿ ಕಿತ್ತೂರು ಚೆನ್ನಮ್ಮ ಹಾಗೂ ಸಂಗೊಳ್ಳಿ ರಾಯಣ್ಣರ ಪುತ್ಥಳಿಯನ್ನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಅನಾವರಣಗೊಳಿಸಿದರು. ವಿಧಾನಸಭೆಯ ಸಭಾಧ್ಯಕ್ಷರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ಲೋಕೋಪಯೋಗಿ ಇಲಾಖೆಯ ಸಚಿವರಾದ ಸಿಸಿ ಪಾಟೀಲ್, ಸಚಿವರಾದ ಶಶಿಕಲಾ ಜೊಲ್ಲೆ, ಶಂಕರ್ ಪಾಟೀಲ್ ಮುನೇನಕೊಪ್ಪ, ಮುರುಗೇಶ್ ನಿರಾಣಿ, ಆದಿಜಾಂಬ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ದುರ್ಯೋಧನಯ್ಯ ಹೊಳೆ, ತಾಂಡ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಪಿ ರಾಜು, ಶಾಸಕರಾದ ರಮೇಶ್ ಜಾರಕಿಹೊಳಿ, ಅನಿಲ್ ಬೆನ್ಕೆ, ಅಭಯ್ ಪಾಟೀಲ್, ಮಹಂತೇಶ್ ದೊಡ್ಡಗೌಡರ್, ಮಹದೇವಪ್ಪ ಯಾದವಾಡ್, ವಿಧಾನ ಪರಿಷತ್ ಸದಸ್ಯರಾದ ಲಕ್ಷ್ಮಣ್ ಸೌದಿ, ಪ್ರಕಾಶ್ ಹುಕ್ಕೇರಿ ಮತ್ತಿತರರು ಉಪಸ್ಥಿತರಿದ್ದರು. ಚಪ್ಪಾಳೆ ನಮ್ಮ ಕರ್ನಾಟಕ ಸರ್ಕಾರದ ನಮ್ಮೆಲ್ಲರ ಹೆಮ್ಮೆಯ ನಾಯಕರಾದಂತ ಸನ್ಮಾನ್ಯ ಮುಖ್ಯಮಂತ್ರಿ ಬೊಮ್ಮಾಯಿ ಸರ್ಗೋಸ್ಕರ ತಮ್ಮೆಲ್ಲರ ಒಂದು ಅದ್ಭುತವಾದಂತ ಅನಾವರಣ ಸಚಿವರಿಂದ ಗೌರವ ಸಮರ್ಪಣೆ गौरव समर्पण अनिल बेंके साहब एम एल समारंभ हाजर श्रीमती शशिकाल जल्ले मैडम मान्य मुजराई हज मत वक्त सचिव कर्नाटक सरकारी वे बेलगाम जिला लोकोपयोग इलाखे हृत्पूर्वक स्वागत सन्मान्य बसवराज बोम्मई साहेब उद्घाटन इतना नम सरकार के गौरव अवंत मत नम इलाके अधिकारी धन्यवाद कार्यक्रम के ससिगे तमेल जोर चपाड़े मुखांतर इवत्तिना कार्यक्रम के चालन ಅಜ್ಞಾನದ ಕೇಡ ನೋಡಯ್ಯ ಜ್ಯೋತಿಯ ಬಲದಿಂದ ತಮ್ಮನ್ನದ ಕೇಡ ನೋಡಯ್ಯ ಎಂಬ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ ಅಂತ ಹೇಳ್ತಾ ಜ್ಯೋತಿಯನ್ನ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ಜ್ಯೋತಿಯನ್ನ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಎಲ್ಲರಿಗೂ ನಮಸ್ಕಾರ. ಬೆಳಗಾವಿ ಕರ್ನಾಟಕದ ಒಂದು ಕಿರೀಟ. ಬೆಳಗಾವಿ ಕಿರೀಟ ಅಂದ್ರೆ ಸುವರ್ಣ ಸೌಧ. ಸುವರ್ಣ ಸೌಧದ ಕಿರೀಟ ಅಂತಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಮಹಾತ್ಮ ಗಾಂಧಿ. ಈ ಮಹನೀಯರ ಪ್ರತಿಮೆಯ ಅನಾವರಣ ಈ ಸಮಾರಂಭದಲ್ಲಿ ಭಾಗವಹಿಸಿರುವಂತ ವಿಧಾನ ಪರಿಷತ್ತಿನ ಸಭಾಪತಿಗಳಾದಂತ ಶ್ರೀ ಬಸವರಾಜ ಹೊರಟ್ಟಿಯವರೇ, ವಿಧಾನಸಭಾಧ್ಯಕ್ಷರು ಆದಂತ ಆತ್ಮೀಯರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರೇ, ನನ್ನ ಸಚಿವ ಸಂಪುಟದ ಸಹೋದರಗಳಾದಂತ ಸಿ ಸಿ ಪಾಟೀಲ್ ರೇ, ಮುರುಗೇಶ್ ನಿರಾಣಿ ಅವರೇ, ಶಶಿಕಲಾ ಜೊಲ್ಲೆ ಅವರೇ, ಶಾಸಕ ಮಿತ್ರರಾದಂತ ಶ್ರೀ ಅಭಯ್ ಪಾಟೀಲ್ ರೇ, ಬೆಣಕೆ ಅವರೇ, ರಮೇಶ್ ಜಾರಕಿಹೊಳಿ ಅವರೇ, ಮಾದೇವಣ್ಣ ಯಾದವಾಡ್ ಅವರೇ ಹಾಗೂ ದುರ್ಯೋಧನ ಐವಳ್ಳಿ ಅವರೇ, ಪಿ ರಾಜೀವ್ ಅವರೇ, ಮಹಂತೇಶ್ ದೊಡ್ಡಗೌಡರೇ ಮತ್ತು ಶ್ರೀಮಂತ ಪಾಟೀಲ್ ರೇ ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರಾದಂತಹ ಶ್ರೀ ಲಕ್ಷ್ಮಣ್ ಸೌದಿ ಅವರೇ, ಪ್ರಕಾಶ್ ಹುಕ್ಕೇರಿ ಅವರೇ,
ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ರೇ, ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರೇ, ಇಲ್ಲಿ ನೆರೆದಿರುವಂತಹ ಎಲ್ಲ ನನ್ನ ಹಿರಿಯರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮಾಧ್ಯಮ ಸ್ನೇಹಿತರೆ, ಬೆಳಗಾವಿ ಯಾವಾಗಲೂ ಕೂಡ ಐತಿಹಾಸಿಕ ಪ್ರಸಿದ್ಧವಾಗಿರುವಂತಹ ಒಂದು ಜಿಲ್ಲೆ. ಸ್ವತಂತ್ರ ಮೊದಲನೇ ಕಹಳೆ ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಸಾರಿದ್ದು ಬೆಳಗಾವಿ ಜಿಲ್ಲೆಯಲ್ಲಿ. ಕಿತ್ತೂರು ರಾಣಿ ಚೆನ್ನಮ್ಮನ ಬಲಗೈ ಬಂಟ ಹೋರಾಟ ಮಾಡುತ್ತಾ ಮಾಡುತ್ತಾ ನೇಣುಗಂಬಕ್ಕೆ ಏರಿರುವಂತಹದ್ದು ಬೆಳಗಾವಿ ಜಿಲ್ಲೆಯಲ್ಲಿ. ಅದೇ ರೀತಿ ಸ್ವತಂತ್ರ ಹೋರಾಟ ಮಾಡಿದಂತಹ ಸಂದರ್ಭದಲ್ಲಿ ಗಾಂಧೀಜಿಯವರು ಭೇಟಿ ಕೊಟ್ಟಿರುವಂತಹದ್ದು ಬೆಳಗಾವಿ ಜಿಲ್ಲೆಯಲ್ಲಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೊದಲು ಕರ್ನಾಟಕಕ್ಕೆ ಬಂದಾಗ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಭಾಗದಲ್ಲಿ. ಹೀಗೆ ಬೆಳಗಾವಿ ಸ್ವತಂತ್ರ ಹೋರಾಟದ ಇತಿಹಾಸದಲ್ಲಿ ತಂದೆ ಆದಂತಹ ಮಹತ್ವ ಪಾತ್ರವನ್ನು ಆಡಿದೆ ಮತ್ತು ಕರ್ನಾಟಕದಲ್ಲಿ ಅತಿ ಹೆಚ್ಚು ಸ್ವತಂತ್ರ ಹೋರಾಟಗಾರ ಇರುವುದು ಕೂಡ ಬೆಳಗಾವಿ ಜಿಲ್ಲೆಯಲ್ಲಿ. ಈ ಒಂದು ಪರಂಪರೆ ಇರುವಂತಹ ಈ ಜಿಲ್ಲೆಯ ಜನರಿಗೆ ಸದಾ ಸ್ಫೂರ್ತಿಯಾಗಿ ನಿಲ್ಲಲು ಈ ಪ್ರತಿಮೆಗಳನ್ನು ಇವತ್ತು ನಾವು ಇಲ್ಲಿ ಸ್ಥಾಪನೆಯನ್ನು ಮಾಡಿದ್ದೇವೆ. ಸುವರ್ಣಸೌಧದ ಈ ಶಕ್ತಿ ಕೇಂದ್ರದ ಮುಂದೆ ನಿಲ್ಲಿಸಿರುವಂತಹದ್ದು ಎಲ್ಲ ಮಹನೀಯರ ಒಂದು ಕಿಚ್ಚು, ಹೋರಾಟ, ತ್ಯಾಗ, ಬಲಿದಾನ, ಅದರ ಜೊತೆ ಜೊತೆಗೆ ಆಧ್ಯಾತ್ಮಿಕ ಚಿಂತನೆ, ಸಾತ್ವಿಕ ಚಿಂತನೆ ಎಲ್ಲವೂ ಕೂಡ ವಿಧಾನಸಭೆಯ ಒಳಗಡೆ ತಮ್ಮ ಪ್ರಭಾವವನ್ನು ಬೀರಿ ಬರುವಂತಹ ದಿನಗಳಲ್ಲಿ ರಾಜ್ಯ ಒಂದು ಕಲ್ಯಾಣ ರಾಜ್ಯವಾಗಲಿ, ಒಂದು ಎಲ್ಲರ ದೃಷ್ಟಿಯಿಂದ ಸುಖ ಶಾಂತಿ ನೆಮ್ಮದಿಯ ರಾಜ್ಯವಾಗಲಿ ಮತ್ತು ಅಭಿವೃದ್ಧಿಯ ಸಮೃದ್ಧಿಯ ರಾಜ್ಯವಾಗಲಿ ಅಂತಂದು ಅಲ್ಲಿಯ ನಿರ್ಣಯಗಳೆಲ್ಲವೂ ಕೂಡ ಹೊರಗಡೆ ಬರಬೇಕು. ಆ ನಿಟ್ಟಿನಲ್ಲಿ ಪ್ರೇರಣೆದಾಯಕವಾಗಿರುವಂಥ ಈ ಪ್ರತಿಮೆಗಳನ್ನು ಕೂಡ ನಾವು ಇವತ್ತು ಸ್ಥಾಪನೆಯನ್ನು ಮಾಡಿದ್ದೇವೆ. ಕಿತ್ತೂರು ಕರ್ನಾಟಕ ಕೃಷಿಗೆ, ನೀರಾವರಿಗೆ, ಕೃಷಿ ಆಧಾರಿತ ಉದ್ಯಮಗಳಿಗೆ, ಸಕ್ಕರೆ ಕಾರ್ಖಾನೆಗಳಿಗೆ, ಇತರ ಉದ್ಯಮಗಳಿಗೆ, ವಾಣಿಜ್ಯ ವ್ಯವಹಾರಕ್ಕೆ, ಶೈಕ್ಷಣಿಕ ಕೇಂದ್ರಗಳಿಗೆ ಅತ್ಯಂತ ಹೆಸರುವಾಸಿಯಾಗಿರುವಂಥದ್ದು. ಇಂಥ ಒಂದು ಸಮೃದ್ಧವಾಗಿರುವಂತಹ ನಾಡನ್ನು ಯೋಜನಾಬದ್ಧವಾಗಿ ಇನ್ನಷ್ಟು ಅಭಿವೃದ್ಧಿಯನ್ನು ಮಾಡಿ ಈ ಭಾಗಕ್ಕೆ ಬರಬೇಕಾಗಿರುವಂಥ ಎಲ್ಲ ಬೃಹತ್ ಯೋಜನೆಗಳನ್ನು, ಇನ್ಫ್ರಾಸ್ಟ್ರಕ್ಚರನ್ನು, ನ್ಯಾಷನಲ್ ಹೈವೇ ರೈಲ್ವೇಸನ್ನು ತರುವ ಮುಖಾಂತರ ನಿರಂತರವಾಗಿ ಅಭಿವೃದ್ಧಿ ಸಮೃದ್ಧಿ ನಾಡಿನಲ್ಲಿ ಆಗಲಿ ಅನ್ನುವಂಥ ದೃಷ್ಟಿಯನ್ನು ಇಟ್ಟುಕೊಂಡು ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ನಾವು ರೂಪಿಸಿದ್ದೇವೆ. ಇದೇ ಸುವರ್ಣಸೌಧ ಅಧಿವೇಶನ ನಡೆಯುವಾಗ 5,500 ಕೋಟಿಗಿಂತ ಹೆಚ್ಚು ನೀರಾವರಿ ಯೋಜನೆಗೆ ಅನುಮೋದನೆಯನ್ನು ಕೊಟ್ಟಿದ್ದೇವೆ. ಈಗ ಅವಕ್ಕೆಲ್ಲದಕ್ಕೂ ಕೂಡ ಚಾಲನೆಯನ್ನು ಕೂಡ ಕೊಟ್ಟಿದ್ದೀವಿ 3 ತಿಂಗಳಲ್ಲಿ. ಅದೇ ರೀತಿ ಈವರೆ ಬಜೆಟ್ನಲ್ಲಿ ಕಿತ್ತೂರು ಕರ್ನಾಟಕದ ಅಭಿವೃದ್ಧಿಯ ಒಂದು ಪ್ರಾಧಿಕಾರವನ್ನು ಮಾಡಬೇಕಂತ ಹೇಳಿ ತೀರ್ಮಾನವನ್ನು ಕೂಡ ಮಾಡಿದ್ದೇವೆ. ಅಭಿವೃದ್ಧಿ ಮಂಡಳಿಯನ್ನು ಮಾಡಬೇಕಂತ ತೀರ್ಮಾನವನ್ನು ಮಾಡಿದ್ದೇವೆ ಮತ್ತು ಈ ಒಂದು ಅಭಿವೃದ್ಧಿ ಮಂಡಳಿ ಈ ಭಾಗದ ಜನರಿಗೆ ಬೇಕಾಗಿರುವಂಥ ಯೋಜನೆಗಳು, ಬೃಹತ್ ಯೋಜನೆಗಳಿಗೆ ವಿಶೇಷವಾಗಿರುವಂಥ ಒಂದು ಅನುದಾನ ಮತ್ತು ಅದರ ಕಾರ್ಯ ನೀತಿಯನ್ನು ರೂಪಿಸಲು ಈ ಮಂಡಳಿ ಕೆಲಸವನ್ನು ಮಾಡ್ತದೆ. ಕಿತ್ತೂರು ಕರ್ನಾಟಕ ಅಂತ ಹೆಸರಿಡುವಂಥ ಸೌಭಾಗ್ಯ ನನಗೆ ಸಿಕ್ಕಿತ್ತು. ಕಿತ್ತೂರು ಅಭಿವೃದ್ಧಿಯ ಕರ್ನಾಟಕದ ಅಭಿವೃದ್ಧಿ ಮಂಡಳಿ ಮಾಡುವಂಥ ಸೌಭಾಗ್ಯ ಕೂಡ ನನಗೆ ಸಿಕ್ಕಿದೆ. ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಅಂಬೇಡ್ಕರ್ ಗಾಂಧಿಯ ಮೂರ್ತಿ ಸ್ಥಾಪನೆಯ ಮಾಡೋದಕ್ಕೆ ಅವಕಾಶ ನನಗೆ ಸಿಕ್ಕಿದೆ. ಅದರಲ್ಲಿ 3 ಇವತ್ತು ಸಿದ್ಧವಾಗಿದ್ದಾವೆ. ಪೂಜ್ಯ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆ ಇನ್ನೊಂದು 2-3 ತಿಂಗಳ ಒಳಗಡೆ ಅದು ಕೂಡ ಸಿದ್ಧ ಆಗ್ತದೆ. ಯಾಕಂದರೆ ಅದು ಬೃಹತ್ವಾಗಿರುವಂಥ ಒಂದು ಪ್ರತಿಮೆ ಇರೋದ್ರಿಂದ ಸ್ವಲ್ಪ ಸಮಯ ತೆಗೆದುಕೊಂಡಿದೆ.
ದಾಖಲೆ ಪ್ರಮಾಣದ ಸಮಯದಲ್ಲಿ ಈ ಪ್ರತಿಮೆಗಳನ್ನು ಪಿಡಬ್ಲ್ಯೂಡಿ ಇಲಾಖೆಯವರು ಮಾಡಿ ಕೊಂಡಿಸಿದ್ದಾರೆ. ನಾನು ಸಿ ಸಿ ಪಾಟೀಲ್ರಿಗೆ ಮತ್ತು ಅವರ ತಾಂತ್ರಿಕ ಎಲ್ಲ ಹಿರಿಯ ಅಧಿಕಾರಿಗಳಿಗೆ ವಿಶೇಷವಾಗಿರುವಂಥ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಇದು ಭಾಳ ಜನಕ್ಕೆ ಅಸಾಧ್ಯ ಅಂದ್ಕೊಂಡಿದ್ರು, ಅಸಾಧ್ಯ ಇದ್ದಿದ್ದನ್ನು ನಮ್ಮ ಸಿ ಸಿ ಪಾಟೀಲರು ಮಾಡಿ ತೋರಿಸಿದ್ದಾರೆ. ಅವರಿಗೆ ನಿಜವಾಗಲೂ ಕೂಡ ಈ ಭಾಗದ ಜನ, ಸಮಸ್ತ ಕನ್ನಡ ನಾಡಿನ ಜನ ಇವತ್ತು ನಾವೆಲ್ಲರೂ ಕೂಡ ಋಣಿಯಾಗಿದ್ದೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭ ಚೇಪಡ್ತೇನೆ. ನಮ್ಮ ಇಬ್ಬರು ಸಭಾಪತಿಗಳು, ಸಭಾಧ್ಯಕ್ಷರು ಅತ್ಯಂತ ನುರಿತವಾಗಿರುವಂಥ, ಸುದೀರ್ಘವಾಗಿ ಜನಪ್ರತಿನಿಧಿಗಳಾಗಿ ಕೆಲಸ ಮಾಡುವಂಥ ಅನುಭವವಿರುವಂಥ ಸಭಾಧ್ಯಕ್ಷರು, ಸಭಾಪತಿಗಳಿದ್ದಾರೆ. ಅವರ ಪೀಠದಿಂದ ಕಳೆದ 5 ವರ್ಷ ಹಲವಾರು ಪ್ರಮುಖ ನಿರ್ಣಯಗಳು ಇವತ್ತು ಇಲ್ಲಾಗಿದ್ದಾವೆ. ರಾಜ್ಯಕ್ಕೆ ಬೇಕಾಗಿರುವಂಥದ್ದು, ರಾಜ್ಯದ ಜನತೆಗೆ ಬೇಕಾಗಿರುವಂಥದ್ದು, ರಾಜ್ಯಕ್ಕೆ ಭಾಷೆಗೆ ಬೇಕಾಗಿರುವಂಥದ್ದು ಎಲ್ಲ ವಿಚಾರದಲ್ಲಿ ಕನ್ನಡ ಪರವಾಗಿರುವಂಥ ಅವರು ನಿಲುವನ್ನು ತೆಗೆದುಕೊಂಡು ಕನ್ನಡ ನಾಡಿನ ಹಿತದೃಷ್ಟಿಯಿಂದ ಹಲವಾರು ನಿರ್ಣಯಗಳನ್ನು ಇರೋರವರು ಸಭಾಪತಿಗಳು, ಸಭಾಧ್ಯಕ್ಷರು ಏನು ಕೊಟ್ಟಿದ್ದಾರೆ ಇದು ಕೂಡ ಒಂದು ಐತಿಹಾಸಿಕವಾಗಿರುವಂಥದ್ದು. ಅತ್ಯಂತ ದಕ್ಷ, ಪ್ರಾಮಾಣಿಕ ಮತ್ತು ನಿಷ್ಪಕ್ಷಪಾತವಾಗಿ ಅವರು ನಡ್ಕೊಂಡಿದ್ದಾರೆ. ಅವರಿಗೆ ಅವರಿಬ್ಬರಿಗೂ ಕೂಡ ವಿಶೇಷವಾಗಿರುವಂಥ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಇವತ್ತು ಈ ಪ್ರತಿಮೆ ಹೊಂದಿರುವಂಥ ಒಂದು ಪ್ರೇರಣೆ ನಿಮ್ಮಿಂದ ಬಂದಿದೆ. ಜನರ ಆಶೋತ್ತರಗಳನ್ನು ಈಡೇರಿಸುವುದು ಒಂದು ಸರ್ಕಾರದ ಕರ್ತವ್ಯವೂ ಕೂಡ ಹೌದು. ಹೀಗಾಗಿ ಇವತ್ತು ಜನರ ಆಶೋತ್ತರಗಳು, ಅವರ ಭಾವನೆಗಳು, ಅವರ ಸಂಕೇತಗಳು ಭಾಳಷ್ಟು ವಿಭಿನ್ನ ರೀತಿಯಲ್ಲಿ ಇದ್ದಾಗಲೂ ಕೂಡ ಯಾವುದಕ್ಕೆ ಪ್ರಾಮುಖ್ಯತೆಯನ್ನು ಕೊಡಬೇಕು ಅದನ್ನು ಕೊಟ್ಟು ಈ ಕೆಲಸವನ್ನು ಮಾಡ್ತಾ ಇದೆ. ಈ ಭಾಗದ ನೀರಾವರಿಗೆ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ನಾವು ಇವತ್ತು ಕೊಟ್ಟಿದ್ದೇವೆ. ಕೃಷ್ಣಾ ಮೇಲ್ದಂಡೆ ಯೋಜನೆಯ 3ನೇ ಹಂತ ನಾವು ಹಲವಾರು ನೆಗದಿ ಉದ್ದಿದ್ದಂಥ ವಿಚಾರಗಳಿಗೆ ಇವತ್ತು ನಮ್ಮ ಸರ್ಕಾರ ನಿರ್ಣಯ ಮಾಡಿದೆ. ಏಕರೂಪವಾಗಿರುವಂಥ ದರವನ್ನು ರೈತರು ಕೊಡಬೇಕು ಅಂಥೇಳಿ ಕಳೆದ 7 ವರ್ಷದಿಂದ ಪ್ರಯತ್ನ ಮಾಡ್ತಿದ್ರು. 7-8 ವರ್ಷದಿಂದ ಹಿಂದಿನ ಸರ್ಕಾರಗಳು ಈ ನಿರ್ಣಯ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ. ಉತ್ತರ ಕರ್ನಾಟಕದ ಬಗ್ಗೆ ಬಹಳಷ್ಟು ಮಾತನಾಡ್ತಾರೆ, ಆದರೆ ಇದು ವಿಷಯಕ್ಕೆ ಬಂದಾಗ ಹಿಂದೇಟು ಹಾಕುವಂಥ ಸರ್ಕಾರಗಳನ್ನು ನಾವು ನೋಡಿದ್ದೇವೆ. ಆದರೆ ನಾವು ಅದರ ಬಗ್ಗೆ ನಿರ್ಣಯ ತೆಗೆದು ಆಜ್ಞೆಯನ್ನು ಮಾಡಿ ಇವತ್ತು ರೈತರು ಎಲ್ಲರಿಗೂ ಕೂಡ ಆ ಭಾಗದಲ್ಲಿ ಚೆಕ್ ವಿತರಣೆ ಆಗ್ತಾ ಇದೆ. ಅದೇ ರೀತಿ ಕಳಸಾ ಬಂಡೂರಿ ಯೋಜನೆ ಇವತ್ತು DPR ಸಿದ್ಧತೆ ಆಗಿದೆ, ಟೆಂಡರ್ನ ಕೂಡ ಕರೀಲಾಗಿದೆ. ಬಹುತೇಕವಾಗಿ ಇನ್ನು 1-1.5 ತಿಂಗಳಲ್ಲಿ ಎಲ್ಲವೂ ಕೂಡ ಮುಗಿತದೆ. ಮುಂದಿನ ದಿನಗಳಲ್ಲಿ ಚುನಾವಣೆ ನಂತರ ಆ ಕಾಮಗಾರಿಗೆ ನಾವೇ ಚಾಲನೆಯನ್ನು ಕೊಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಚೆಕ್ತೇವೆ. ಕೈಗಾರಿಕೋದ್ಯಮದಲ್ಲಿ FMCGಯನ್ನು ಈ ಕಿತ್ತೂರು ಮತ್ತು ಧಾರವಾಡ ನಡುವೆ ಸುಮಾರು 300 ಎಕರೆಯಲ್ಲಿ FMCG ಮಾಡಿದ್ದೇವೆ. 1 ಲಕ್ಷ ಜನರಿಗೆ ಉದ್ಯೋಗ ಸಿಗ್ತದೆ. 1 ಲಕ್ಷ ಜನಕ್ಕೆ ಸ್ಪೆಷಲ್ ಇನ್ವೆಸ್ಟ್ಮೆಂಟ್ ರೀಜನನ್ನು ಮಾಡಿದ್ದೀವಿ. ಎಲ್ಲ ಅಧಿಕಾರ ಇಲ್ಲೇನೇ ಸ್ಥಳೀಯವಾಗಿರಬೇಕು ಉತ್ತರ ಕರ್ನಾಟಕದ್ದು ಅಂತ. ಅದೇ ರೀತಿ ಧಾರವಾಡಕ್ಕೆ ಜಯದೇವ್, ಹುಬ್ಬಳ್ಳಿಗೆ ಜಯದೇವ್ ಆಸ್ಪತ್ರೆ ಕೊಟ್ಟರೆ ಇಲ್ಲಿ ಕಿಡ್ವಾಯಿ ಆಸ್ಪತ್ರೆಯನ್ನು ಬೆಳಗಾವಿ ನಾನು ಕೊಟ್ಟಿದ್ದೇನೆ. ಹೀಗೆ 10 ಹಲವಾರು ಯೋಜನೆಗಳನ್ನು ಇವತ್ತು ನಾವು ರೂಪಿಸಿ ಕೆಲಸವನ್ನು ಮಾಡ್ತಾ ಇದ್ದೇವೆ. ಬರುವಂಥ ದಿನಗಳಲ್ಲಿ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಆದರೆ ಸಮಗ್ರ ಕರ್ನಾಟಕ ಅಭಿವೃದ್ಧಿ ಭಾಳ ದೊಡ್ಡ ಪ್ರಮಾಣದಲ್ಲಾಗುತ್ತೆ. ಸಮಗ್ರ ಕರ್ನಾಟಕ ಅಭಿವೃದ್ಧಿ ಆದರೆ ಭಾರತದ ಅಭಿವೃದ್ಧಿ ಆಗ್ತದೆ. ನಮ್ಮ ಸರ್ವೋಚ್ಚ ನಾಯಕರು, ಪ್ರಧಾನಮಂತ್ರಿಗಳು $5 ಟ್ರಿಲಿಯನ್ ಎಕಾನಮಿ ಬಗ್ಗೆ ಮಾತನಾಡಿದ್ದಾರೆ. ಅದರಲ್ಲಿ $1 ಟ್ರಿಲಿಯನ್ ಎಕಾನಮಿಯನ್ನು ನಮ್ಮ ರಾಜ್ಯದಿಂದ ನಾವು ಕೊಡೋದಕ್ಕೆ ಈಗಾಗಲೇ ಯೋಜನೆಗಳನ್ನು ಸಿದ್ಧ ಮಾಡಿದ್ದೇವೆ. 2025ಕ್ಕೆ $1 ಟ್ರಿಲಿಯನ್ ಮುಟ್ಟೋದಕ್ಕೆ ಎಲ್ಲ ರೀತಿಯ ಕ್ರಮಗಳನ್ನು ನಾವು ತೆಗೆದುಕೊಳ್ತಾ ಇದ್ದೇವೆ. ಅಷ್ಟು ದೊಡ್ಡ ಪ್ರಮಾಣದ ಅಭಿವೃದ್ಧಿ ಆದಾಗ ಕಟ್ಟಕಡೆಯ ಮನುಷ್ಯನಿಗೂ ಕೂಡ ಅದರ ಲಾಭ ಮುಟ್ಟುವ ರೀತಿಯಲ್ಲಿ ನಾವು ಯೋಜನೆಗಳನ್ನು ಇವತ್ತು ನಾವು ರೂಪಿಸ್ತಾ ಇದ್ದೇವೆ. ನಾನು ಈ ಸಂದರ್ಭ ಅಲ್ಲ, ಆದರೆ ಇಷ್ಟು ಮಾತ್ರಕ್ಕರೆ ನಾವು 1.5 ವರ್ಷದಲ್ಲಿ ರೂಪಿಸಿರುವಂಥ ರೈತರ ಪರವಾಗಿ, ಮಹಿಳೆಯರ ಪರವಾಗಿ, ಯುವಕರ ಪರವಾಗಿ, ದೀನ ದಲಿತರ ಪರವಾಗಿ, ಹಿಂದುಳಿದವರ ಪರವಾಗಿ ನಾವೇನು ಯೋಜನೆಗಳನ್ನು ರೂಪಿಸಿದ್ದೇವೆ ಅವೆಲ್ಲವನ್ನು ಕೂಡ DBT ಮುಖಾಂತರ ಆ ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಹೀಗಾಗಿ ದುಡಿಯೋ ವರ್ಗಕ್ಕೂ ಗೌರವ ಕೊಟ್ಟಿದ್ದೇವೆ ನಾವು, ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್ಗೂ ಕೂಡ ಮಾಡಿದ್ದೇವೆ, ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ಗೂ ಕೂಡ
ಇವತ್ತು ನಾವು ಬಹಳ ದೊಡ್ಡ ಪ್ರಮಾಣದಲ್ಲಿ ಗೌರವ ಕೊಟ್ಟಿದ್ದೇವೆ. ಈ ಮಧ್ಯೆ ಶಿಕ್ಷಣ ಮತ್ತು ಆರೋಗ್ಯ ಅತಿ ಹೆಚ್ಚು ಹಣವನ್ನ ಕೊಟ್ಟಿರುವಂತದ್ದು ಹೊರಟರಲ್ಲಿ ಅದರ ಅವರು ಒಂದ್ಸತಿ ಹೇಳಿದ್ರು ನಾನು 40 ವರ್ಷ ಆತಪ್ಪ ಇಷ್ಟು ದೊಡ್ಡ ಪ್ರಮಾಣದ ಹಣ ಶಿಕ್ಷಣಕ್ಕೆ ಕೊಟ್ಟಿದ್ದೆ ನಾನು ನೋಡಿಲ್ಲ ಅಂತ ಅವತ್ತು ಹೇಳಿದ್ರು ಬಜೆಟ್ ಆಗಿದೆ. ದೊಡ್ಡ ಪ್ರಮಾಣದಲ್ಲಿ ಶಿಕ್ಷಣ ಆರೋಗ್ಯಕ್ಕೆ ಕೊಟ್ಟು ಸಮಗ್ರ ಕರ್ನಾಟಕದ ಕಲ್ಪನೆಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ನಮ್ಮ ಗುರಿ ಇಷ್ಟೇ, ನವ ಕರ್ನಾಟಕದಿಂದ ನವ ಭಾರತ ನಿರ್ಮಾಣ ಆಗಬೇಕು, ಕರ್ನಾಟಕ ಬಹಳ ದೊಡ್ಡ ಪಾತ್ರವನ್ನು ವಹಿಸಬೇಕು, ಅದಕ್ಕಾಗಿ ಸುಭಿಕ್ಷವಾದಂತ ನಾಡನ್ನ ಕಟ್ಟುವಂತ ವ್ಯವಸ್ಥೆ ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ ಬರಬೇಕು ಅನ್ನುವ ನಿಟ್ಟಿನಲ್ಲಿ ನಾವು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ಇದೆಲ್ಲವೂ ಸಾಧ್ಯ ನಿಮ್ಮ ದುಡಿಮೆಯಿಂದ. ಇವತ್ತು ಕರ್ನಾಟಕದ ಅಭಿವೃದ್ಧಿ ಶೇಭಿವೃದ್ಧಿ ಆಗಿದ್ದು ನಿಮ್ಮ ಜನರ ಮಹಾಜನತೆಯ ದುಡಿಮೆಯಿಂದ. ಯಾರಾದರೂ ರಾಜಕಾರಣಿಗಳು ಯಾರಾದರೂ ಉದ್ಯಮಿಗಳು ನಾವು ಮಾಡಿದ್ದೇವೆ ಅಂತಂದರೆ ಅದು ಮೂರ್ಖತನದ ಪರಮಾವಧಿ. ನಿಮ್ಮ ದುಡಿಮೆಯಿಂದ ಇವತ್ತು ಅನ್ನವೂ ಬೆಳೀತಿದೆ, ಬಟ್ಟೆನೂ ಸಿಗುತ್ತೆ, ನೆರಳು ಕೂಡ ಆಗುತ್ತೆ, ಅದರ ಜೊತೆಗೆ ಆರ್ಥಿಕ ಕೂಡ ಬೆಳೀತಿದೆ. ಹೀಗಾಗಿ ನಿಮ್ಮ ದುಡಿಮೆಯಲ್ಲಿ ನಿಮ್ಮ ದುಡಿಮೆಗಾಗಿ ಏನೆಲ್ಲ ಮಾಡಬೇಕು ಆ ಕಾರ್ಯಕ್ರಮಗಳನ್ನು ನಾವು ಮಾಡ್ತೇವೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಇವತ್ತು ನಾವು ಮೂರ್ತಿ ಪ್ರತಿಮೆಯನ್ನು ಏನು ಸ್ಥಾಪನೆ ಮಾಡಿದ್ದೇವೆ, ಈ ಮೂರು ಮಹನೀಯರ ಮಹಾತ್ಮರ ಮಹನೀಯರ ಏನು ಮಾಡಿದ್ದೇವೆ ಆ ಎಲ್ಲ ಅವರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ನಾವು ಬರುವಂಥ ದಿನಗಳಲ್ಲಿ ಕರ್ನಾಟಕವನ್ನು ಕಟ್ಟೋಣ. ಆ ಕರ್ನಾಟಕವನ್ನು ಕಟ್ಟುವಂಥ ಸಾಧನೆ ಆದಾಗ ಈ ಒಂದು ಸುವರ್ಣಸೌಧ ಮತ್ತು ಈ ಮೂರ್ತಿಗಳ ಸ್ಥಾಪನೆ ಸಾರ್ಥಕತೆ ಆಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಬದ್ಧತೆ, ನಮ್ಮ ಛಲ, ನಮ್ಮ ಗಟ್ಟಿಯ ನಿರ್ಣಯ, ನಮ್ಮ ಕಠಿಣ ಪರಿಶ್ರಮ ಇವೆಲ್ಲವೂ ಕೂಡ ಮಾಡಿ ನವ ಕರ್ನಾಟಕದಲ್ಲಿ ನಾವು ಭಾರತ ನಿರ್ಮಾಣ ಮಾಡೋಣ ಅಂತ ಹೇಳಿ ನಿಮ್ಮೆಲ್ಲರಿಗೂ ನಮಸ್ಕಾರ.